ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ 68ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ ಭಾಗ 20. ಬರೆದವರು ಲಕ್ಷ್ಮೇಶ್ ತೋಳ್ಪಾಡಿ. ಸ್ತುತಿಯನ್ನು ಕೇಳಿದ ಕೃಷ್ಣ ನಿಂದೆಯನ್ನು ಕೇಳಿದ. ಜ್ಞಾನಿಯೊಬ್ಬ ಹೇಳುತ್ತಿದ್ದನಂತೆ, ನನ್ನ ಕೈ ಉದ್ದದ ಒಂದು ಸಣ್ಣ ಕೋಲು ಕೊಡಿ, ಮತ್ತು ಈ ಭೂಮಿಯ ಆಚೆಗೆ ಆಗಸದಲ್ಲಿ ನಿಲ್ಲಲು ಒಂದಿಷ್ಟು ಬಿಡು ಬೀಸಾದ ಜಾಗ ಕೊಡಿ. ಆಗ ಏನು ಮಾಡಬಲ್ಲೆನೆಂದರೆ ಸನ್ನೆಗೋಲಿನಿಂದ ಮೀಟಿ ಭೂಮಿಯನ್ನೇ ತಿರುಗಿಸಬಲ್ಲೆ. ಇರಬಹುದು, ಭೂಮಿಯ ಆಚೆಯಿಂದ ಭೂಮಿಯನ್ನು ನೋಡಲು ಸಾಧ್ಯವಾದರೆ ಭೂಮಿಯು ತಾನೇ ತಿರುಗುವುದನ್ನು ಕಾಣಬಹುದಂತೆ. ಅದನ್ನು ಹಾಗೆ ಬಿಡುಗಣ್ಣನಾಗಿ ಕಂಡರೆ, ಅಂದರೆ ತಾನು ತಿರುಗದ ಜಾಗದಲ್ಲಿ ತಾನು ನಿಶ್ಚಲನಾಗಿ ನಿಂತು ಚಲನೆಯನ್ನು ನೋಡಿದರೆ, ಯಾವುದೇ ಚಲನೆಗೆ ನಿಶ್ಚಲತೆಯೊಂದರ ಹಿನ್ನೆಲೆ ಇದ್ದೇ ಇರಬೇಕು, ಇರುತ್ತದೆ. ನಿಶ್ಚಲ ಹಿನ್ನೆಲೆ ಇಲ್ಲದಿದ್ದರೆ ಚಲನೆಯೇ ಇಲ್ಲ ಎಂದು ಹೊಳೆಯಬಹುದಂತೆ. ಹಾಗೆ ಹೊಳೆದರೆ ನಿಶ್ಚಲತೆಯ ಹಿನ್ನೆಲೆ ಇಲ್ಲದ ಚಲನೆ ಎಂಬುದೇ ಇಲ್ಲ ಎಂದು ಹೊಳೆದರೆ, ತಾನು ನಿಶ್ಚಲನಾಗಿರುವುದರಿಂದ ಈ ಭೂಮಿಯನ್ನು ತಿರುಗುವಂತೆ ಮಾಡುತ್ತಿರುವುದು ತಾನೇ ಎಂಬ ಹೊಳಹು ಉಂಟಾಗಬಹುದಂತೆ. ಇದು ಅಹಂಕಾರವಲ್ಲ, ಇದು ಅರಿವು. ತಾನು ನಿಶ್ಚಲನಾದಾಗ ತನ್ನೆದುರು ನಡೆಯುತ್ತಿರುವ ಚಲನೆಯ ಜೊತೆಗೆ ತನ್ನ ಸಂಬಂಧವೇನು ಎಂಬುದರ ಅರಿವು. ಈ ಅರಿವಿನಲ್ಲಿ ಪ್ರೀತಿ ಇದೆ. ಚಲನೆಯು ನಿಶ್ಚಲತೆಗೆ ವಿರೋಧಿಯಾದದ್ದು ಎಂಬ ವಿರೋಧ ಭಾವ ಲೌಕಿಕ ತರ್ಕದಿಂದ ಹುಟ್ಟಿದ ವಿರೋಧ ಭಾವ ಇಲ್ಲ, ದ್ವಂದ್ವವಿಲ್ಲ. ಆದುದರಿಂದ ನಿಶ್ಚಲತೆಯಿಂದ ಚಲನೆಯು ಉಂಟಾದ ಬಗ್ಗೆ ವಿಸ್ಮಯವಿದೆ. ಏಕೆಂದರೆ ಚಲನೆಯೂ ಇದೆ ಮತ್ತು ನಿಶ್ಚಲತೆಯೂ ಇದೆ. ಇರುವಿಕೆಯ ಎರಡು ಮುಖಗಳಿವು. ಅಂದ ಮೇಲೆ ಇರುವಿಕೆಯ ಅರಿವಿನಲ್ಲಿ ಒಂದೇ ಇರುವಿಕೆಯ ಎರಡು ಮುಖಗಳಲ್ಲಿ ಪರಸ್ಪರ ವಿರೋಧವಿರುವುದು ಸಾಧ್ಯವೇ ಇಲ್ಲ. ವಿರೋಧವಿಲ್ಲವೆಂದ ಮೇಲೆ ಪ್ರೀತಿಯೇ. ಚಕಿತಗೊಳಿಸುವ ಸಂಗತಿ ಏನೆಂದರೆ, ಭೂಮಿಯಲ್ಲೇ ಇರುವ ಮನುಷ್ಯ ಜೀವಿಗೂ ಹೀಗೆಯೇ ಕಿಂಚಿತ್ ವ್ಯತ್ಯಾಸದಲ್ಲಿ ಅನ್ನಿಸುತ್ತಿರುತ್ತದೆ, ಇದೆಲ್ಲ ತನ್ನದು ಎಂದ ಮೇಲೆ ತನ್ನಿಂದಲೇ ಎಲ್ಲ. ಭೂಮಿ ತಿರುಗುತ್ತಿರುವುದು ತನಗಾಗಿಯೇ ಎಂದ ಮೇಲೆ ಅದನ್ನು ತಿರುಗಿಸುತ್ತಿರುವವನು ತಾನೇ ಎಂದರೂ ತಪ್ಪಿಲ್ಲ. ಇದು ಎಂಬ ಮಟ್ಟದ ಅನ್ನಿಸಿಕೆ ಈ ಜೀವಿಯನ್ನು ಆವರಿಸಿರುತ್ತದೆ. ಇದು ಅಹಂಕಾರ. ಮತ್ತು ಅಹಂಕಾರವೆಂದರೆ ವೇಷಾಂತರದಲ್ಲಿರುವ ಜ್ಞಾನವೇ. ಜೀವನೆಂದರೆ ಮುಸುಕು ಹೊದ್ದ ದೇವನೆ. ಅದಿರಲಿ, ಭೂಮಿಯನ್ನು ತಿರುಗಿಸಬಲ್ಲೆ ಎಂದನಲ್ಲ ಜ್ಞಾನಿ. ಅದರಲ್ಲೊಂದು ವಿಶೇಷ ಇದೆ. ಏನೆಂದರೆ, ನಿಶ್ಚಲತೆಗೆ ತನ್ನಂತಿಲ್ಲದ ಚಲನೆಯನ್ನು ಕಂಡರೆ ಪ್ರೀತಿ ಉಂಟಾಗುವುದಂತೆ. ಚಲನೆಗೆ ತನ್ನಂತಿಲ್ಲದ ನಿಶ್ಚಲತೆಯ ಹೊಳಹು ಸಿಕ್ಕಿದರೆ ಚಲನೆಗೆ ಒಂದು ಆವೇಶ ಉಂಟಾಗುತ್ತದೆ. ನಿರಾಸಕ್ತ ಪ್ರೇಕ್ಷಕನನ್ನು ತನ್ನ ಪರವಾಗಿ ಒಲಿಸಿಕೊಳ್ಳಲೇಬೇಕೆಂಬ ಹುಮ್ಮಸದಲ್ಲಿ ರಂಗವನ್ನು ತುಂಬಿಸುತ್ತಾ ಕುಣಿದೇ ಕುಣಿಯುವ ಮಹಾನ್ ನಟ ನಟಿಯರಂತೆ ಚಲನೆಗೆ ತೀವ್ರಗತಿ ಏರುಗತಿ ಉಂಟಾಗುತ್ತದೆ. ಮತ್ತು ವಿಚಿತ್ರವೆಂದರೆ, ಚಲನೆಗೆ ಈ ತೀವ್ರಗತಿ ಉಂಟಾದರೆ ನಿಲುಗಡೆ ಹತ್ತಿರ ಇದೆ ಎಂದು ಊಹಿಸಬಹುದು. ನಾಟಕವೊಂದರ ಉಚ್ಚಂಕದ ಕ್ಲೈಮ್ಯಾಕ್ಸ್ ಅನಂತರ ಅಂಕದ ಪರದೆ ಇಳಿ ಬೀಳುತ್ತದೆ ಎಂದು ಊಹಿಸಬಹುದು. ಇಲ್ಲಿಯೂ ನಮ್ಮ ಲೌಕಿಕ ಲೆಕ್ಕಾಚಾರದ ತರ್ಕದ ಕೆಲಸ ನಡೆಯುವುದಿಲ್ಲ. ನಾವೇ ಮಾಡಿಕೊಟ್ಟ ತರ್ಕದ ಚೌಕಟ್ಟು ಕುಸಿದು ಬೀಳುತ್ತದೆ. ನಿಶ್ಚಲತೆಯು ತಾನು ಚಲಿಸದೆ ಸಾಕ್ಷಿಯಾಗಿದ್ದುಕೊಂಡೇ ಚಲನೆಯ ಆವೇಶಕ್ಕೆ ಕಾರಣವಾಗಿದೆ ಎಂದರೆ, ಅದನ್ನು ತರ್ಕದ ಯಾವ ಸಮೀಕರಣದಿಂದ ಸಾಧಿಸಲಾಗುತ್ತದೆ? ಸಾವಿನ ಅರಿವಿನಿಂದ ಬದುಕಿನಲ್ಲಿ ಕ್ರಿಯಾಶೀಲತೆ ಹೆಚ್ಚುತ್ತದೆ ಎಂಬ ಅರಿವಿನಂತೆ ಇದು. ಕ್ರಿಯಾಶೀಲತೆ ಒಂದು ಉನ್ನತ ಮಟ್ಟವನ್ನು ಮುಟ್ಟಿದರೆ ಆ ಉನ್ನತ ಮಟ್ಟದಲ್ಲಿ ಬದುಕು ಮತ್ತು ಸಾವು ವಿರೋಧವಿಲ್ಲದೆ ಕೂಡಿರುತ್ತದೆ. ಬದುಕು ಮತ್ತು ಸಾವು ಕೂಡಿಕೊಂಡಿರುವ ಸ್ಥಿತಿಯನ್ನೇ ಇದ್ದು ಇಲ್ಲದ ಸ್ಥಿತಿ ಎನ್ನುವುದು. ಇದ್ದು ಇಲ್ಲದ ಸ್ಥಿತಿಯಲ್ಲಿರುವ ನಿಶ್ಚಲ ಅವಸ್ಥೆಯಲ್ಲಿರುವ ಅವತಾರ ಪುರುಷನೊಬ್ಬ ಲೋಕದ ನಡುವೆ ಇದ್ದರೆ ಲೋಕದ ಕ್ರಿಯಾಶೀಲತೆ ಒಂದು ಆವೇಶದಂತೆ ಉಕ್ಕಬಹುದು, ಮತ್ತು ಹಾಗೆ ಉಕ್ಕಿದರೆ ಒಂದು ಯುಗವೇ ಅಂತ್ಯಗೊಳ್ಳಬಹುದು. ಯುಗಾಂತ್ಯಕ್ಕೆ ಸಾಕ್ಷಿಯಾಗುವುದು ಇದ್ದು ಇಲ್ಲದ ಸ್ಥಿತಿಯಲ್ಲಿರುವವನಿಗೆ ಮಾತ್ರ ಸಾಧ್ಯವೆನಿಸುತ್ತದೆ. ಯುಗ ಯುಗಗಳಲ್ಲೂ ನಾನಿಳಿದು ಬರುವೆ ಎನ್ನುವುದು ಕೃಷ್ಣನ ವಚನ. ಆ ಮಾತನ್ನು ದಿಟ್ಟಿಸಿ ನೋಡಿದರೆ ಯುಗ ಯುಗಗಳಲ್ಲಿ ಸಂಭವಾಮಿ ಯುಗೇ ಯುಗೇ ಎನ್ನುವಲ್ಲಿ ಯುಗಗಳು ಅಂತ್ಯಗೊಳ್ಳುವ ಧ್ವನಿಯೂ ಇದೆ. ಹೊಸ ಯುಗವೊಂದರ ಸೂಚನೆಯೂ ಇರಬಹುದು. ಲೋಕದ ಕ್ರಿಯಾಶೀಲತೆ ಉಕ್ಕದೆ ಯುಗದ ಅಂತ್ಯವಾಗದು. ಕ್ರಿಯಾಶೀಲತೆ ಎಂದಾಗ ಅವರವರ ಸ್ವಭಾವ ಸ್ವಧರ್ಮ ತನ್ನ ಉಚ್ಚಾಂಕವನ್ನು ಮುಟ್ಟುವುದು. ಗೋಪಿಕೆಯರಲ್ಲಿ ಕೃಷ್ಣನ ಕೊಳಲು ಕೇಳಿದಾಗ ಪ್ರೇಮ ಭಾವ ಉಕ್ಕಿತು. ಪ್ರೇಮ ಗೋಪಿಕೆಯರ ಸ್ವಧರ್ಮದಲ್ಲಿತ್ತು. ಆಳುವ ಕ್ಷತ್ರಿಯರದು ರಾಜಸ ತಾಮಸ ಸ್ವಭಾವ. ಇದು ಉಕ್ಕಿದರೆ ಧರ್ಮದ ಗ್ಲಾನಿ.
ಧರ್ಮಗ್ಲಾನಿಯೂ ತನ್ನ ತಾರ್ಕಿಕ ಅಂತ್ಯವನ್ನು ಕಾಣದೆ ಹೊಸ ಧರ್ಮದ ಉದಯವಾಗದು. ಕ್ಷತ್ರಿಯರ ಕ್ರಿಯಾಶೀಲತೆ ಉಕ್ಕುವುದೆಂದರೆ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಂತೆ, ಕುರುಕ್ಷೇತ್ರದ ಬಯಲು ವಿಸ್ತಾರವಾದಂತೆ. ಇದಕ್ಕೆಲ್ಲ ಯುಗಾಂತ್ಯದ ಈ ಚಟುವಟಿಕೆಗಳಿಗೆಲ್ಲ ಕೃಷ್ಣನು ಸಾಕ್ಷಿಯಾಗಬೇಕು. ಕೃಷ್ಣನ ಕಾಲದ ರಾಜಸ ತಾಮಸಗಳು ಉಕ್ಕುವುದಕ್ಕೆ ಏನೆಂಥ ರುಜುವಾತುಗಳು! ಒಲೆ ಹಚ್ಚಿ ಅಕ್ಕರೆಯ ಹಾಲುಕ್ಕಿಸಬೇಕಾದ ಮನೆಯಲ್ಲಿ ಅರಗಿನಲ್ಲಿ ಕಟ್ಟುವವರುಂಟೆ? ಅರಗಿನ ಮನೆ ಎನ್ನುವುದು ದ್ವಾಪರಕ್ಕೆ ರೂಪಕವಾಗಿ ಬಿಟ್ಟಿತು. ಯಜ್ಞ ಯಾಗಗಳಲ್ಲಿ ಎರೆಯುವ ತುಪ್ಪ ಉಂಡು ಅಜೀರ್ಣವಾಗಿ ಬಿಟ್ಟಿತು ಎಂದು ಸಾಕ್ಷಾತ್ ಅಗ್ನಿ ಹೇಳುವುದುಂಟೆ? ಈ ಅಜೀರ್ಣಕ್ಕೆ ಮದ್ದಾಗಿ ಕಾಂಡವ ವನದ ವನಸ್ಪತಿಗಳನ್ನು ತಿನ್ನಬೇಕಲ್ಲದೆ ಬೇರೆ ದಾರಿ ಇಲ್ಲ. ಆದುದರಿಂದ ಕಾಂಡವ ದಾಹಕ್ಕೆ ಅನುವು ಮಾಡಿಕೊಡಿ ಎಂದು ಅಗ್ನಿ ಯಾಚನೆ ಮಾಡುವುದುಂಟೆ. ಈ ಕೇಳಿಕೆಗೆ ಕೃಷ್ಣ ಅರ್ಜುನ ಅನುಕೂಲರಾಗುವುದು ಉಂಟೆ. ಏನು, ಯಜ್ಞ ಯಾಗ ಸಂಸ್ಕೃತಿಯು ಪ್ರಕೃತಿಯಿಂದ ದೂರ ಹೋಗಿ ಮರಳಿ ಅದನ್ನು ಪ್ರಕೃತಿಯತ್ತ ಸಮ್ಮುಖಗೊಳಿಸಬೇಕಾಗಿದೆಯೇ? ಈ ಪ್ರಯತ್ನದಲ್ಲಿ ಒಂದು ಯುಗವೇ ಕೊನೆಗೊಳ್ಳುವುದೇ? ಇಚ್ಛಾಮರಣಿಯಾದ ಭೀಷ್ಮನಿಗೆ ಶರಶಯ್ಯೆಗೆ ತನ್ನ ಮರಣ ಶಯ್ಯೆಯಾಗಬೇಕೆಂಬ ಅಭೂತಪೂರ್ವವಾದ ಇಚ್ಛೆಯುಂಟಾಗಬೇಕೇಕೆ? ರಣರಂಗದಲ್ಲಿ ಸಾಯುವುದಲ್ಲದೆ ಬೇರೆ ಸಾವನ್ನು ಭೀಷ್ಮ ಊಹಿಸಲಾರನೆ? ಇದು ಯುಗಾಂತ್ಯದ ಶಯ್ಯೆಯೇ? ಏಕಲವ್ಯನಂತ ಏಕಲವ್ಯನಿಗೆ ತಾನು ಶಸ್ತ್ರಾಸ್ತ್ರ ವಿಜ್ಞಾನವನ್ನು ಸಾಧಿಸಿ ಕ್ಷತ್ರಿಯ ಕುಮಾರರ ಜೊತೆ ನಿಮಗೆ ಸಮಾನವೆಂದು ತೋರಿಸಬೇಕೆಂದು ಅನ್ನಿಸುವುದೇಕೆ? ಕಾಡಿಗೆ ಕುರುಕ್ಷೇತ್ರದ ಬಯಲಿನ ಕನಸು ಬೀಳುವುದು ಯುಗಾಂತ್ಯದ ಸೂಚನೆಯೇ? ಇದಕ್ಕೆಲ್ಲ ಕೃಷ್ಣ ಸಾಕ್ಷಿಯಾಗಬೇಕು. ಮತ್ತು ಕೃಷ್ಣನೇ ಈ ಎಲ್ಲ ಚಟುವಟಿಕೆಗಳಿಗೆ ಅಧ್ಯಕ್ಷನೆಂಬಂತೆ ಪಾಂಡವರು ನಡೆಯಿಸಿದ ಮಹೋನ್ನತವಾದ ರಾಜಸೂಯದಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯ ಗೌರವ ಕೊಡಲಾಯಿತು. ಹಳೆಯ ತಲೆಮಾರಿನ ಭೀಷ್ಮ ಅಗ್ರಪೂಜೆಗೆ ಕೃಷ್ಣನನ್ನು ಸೂಚಿಸಿದ, ಹೊಸ ತಲೆಮಾರಿನ ಸಹದೇವ ಇದನ್ನು ಅನುಮೋದಿಸಿದ. ಪೂರ್ವಿಕ ನೂತನ ಇಬ್ಬರು ಸೇರಿದಂತಾಯಿತು. ಶಿಶುಪಾಲ ಮಾತ್ರ ಉರಿದಿದ್ದ, ಬಹಿರಂಗವಾಗಿ ಪ್ರತಿಭಟಿಸಿದ. ರುಕ್ಮಿಣಿ ಹರಣ ಪ್ರಸಂಗದಿಂದಾಗಿ ಕೃಷ್ಣನ ಮೇಲೆ ಶಿಶುಪಾಲನಿಗೆ ಕಡುಹಗೆ ಇತ್ತು. ಶಿಶುಪಾಲ ಬೊಬ್ಬಿರಿದ, ಜ್ಞಾನಿ ಎಂದು ಕೃಷ್ಣನಿಗೆ ನೀವು ಅಗ್ರಪೂಜೆ ಸಲ್ಲಿಸುವುದಾದರೆ ಪರಮ ಜ್ಞಾನಿಗಳಾದ ವ್ಯಾಸರಿದ್ದಾರೆ ಅಥವಾ ಎಲ್ಲ ಬಲ್ಲ ಭೀಷ್ಮರೇ ಇದ್ದಾರೆ. ಹಿರಿಯನೆಂದು ಹೇಳುವಿರಾದರೆ ಸ್ವಯಂ ಕೃಷ್ಣನ ತಂದೆಯೇ ಆದ ವಸುದೇವನಿದ್ದಾನೆ. ಪರಾಕ್ರಮಿ ಎನ್ನುವುದಾದರೆ ಜರಾಸಂಧನಿಗೆ ಹೆದರಿ ಓಡಿದವನೀತ. ಇದು ಸಮಸ್ತ ಕ್ಷತ್ರಿಯರಿಗೆ ಅಪಮಾನ ಎಂದು ಗುಡುಗಿದ ಶಿಶುಪಾಲ. ವ್ಯಾಸರಿದ್ದರು, ಭೀಷ್ಮರಿದ್ದರು ನಿಜ, ಆದರೆ ವೇದಗಳನ್ನು ತಪ್ಪಾಗಿ ಓದುತ್ತಿದ್ದೀರಿ, ಇದು ಅರಿವಿನ ಕೇಡು ಎಂದವ ಕೃಷ್ಣ ಮಾತ್ರ. ಅಧ್ಯಯನದಲ್ಲಿ ಕ್ರಾಂತಿ ಮಾಡಬಲ್ಲವ, ಓದಿಗೆ ಹೊಸ ತಿರುವು ತೋರಿಸಬಲ್ಲವ, ಇಂಥವನನ್ನು ಗುರುತಿಸುವುದು ಯಾವಾಗ? ಕೃಷ್ಣನಿಂದ ಹಿರಿಯರಿದ್ದರು ನಿಜ, ಹಿರಿಯರನ್ನು ಮನೆಯಲ್ಲಿ ಚೆನ್ನಾಗಿ ನೋಡಿಕೊಂಡರೆ ಸಾಕು, ವಯಸ್ಸನ್ನು ಮೀರಿದ ಪ್ರತಿಭೆಯನ್ನು ಗುರುತಿಸುವುದು ಯಾವಾಗ? ಒಂದು ರೀತಿಯಲ್ಲಿ ಕೃಷ್ಣನಿಗಿಂತ ಪರಾಕ್ರಮಿಗಳು ಇರಬಹುದೇನು? ಆದರೆ ಜರಾಸಂಧನಂತವನನ್ನು ಸೀಳಿ ಎಸೆದಾಗ ಆ ಸೀಳುಗಳನ್ನು ಹಿಂದೆ ಮುಂದಾಗುವ ಆಗುವಂತೆ ಸೀಳಿ ಎಸೆ ಎಂದರೆ ಆ ಸೀಳುಗಳು ಮತ್ತೆ ಕೂಡಿಕೊಳ್ಳಲಾರವು ಎನ್ನುವ ಪರಮಸೂಕ್ಷ್ಮ ಯಾರಲ್ಲಿತ್ತು? ಕೃಷ್ಣನಲ್ಲಿ ಅಲ್ಲದೆ? ಶಿಶುಪಾಲ ಟೀಕಿಸುತ್ತಲೇ ಇದ್ದ. ಕೃಷ್ಣ ನಿತಾಂತ ಮೌನದಲ್ಲಿ ಇದ್ದವ. ಇದ್ದಕ್ಕಿದ್ದಂತೆ ಹೇಳಿದ, ನೂರು ನಿಂದೆಯ ಮಾತನ್ನು ಕೇಳುವೆ, ಕೇಳಬಲ್ಲೆ, ಮೀರಿದರೆ ಕೇಳಬಾರದು, ನೆನಪಿರಲಿ. ಇದು ಕೇಳುತ್ತಿದ್ದಂತೆ ಶಿಶುಪಾಲನಲ್ಲಿ ಆಗ್ರಹ ಉಕ್ಕಿತು. ನಿಂದಿಸುತ್ತಲೇ ಹೋದ, ಕೃಷ್ಣನಂತೆ ಸ್ತುತಿ ನಿಂದೆಗಳನ್ನು ಕೇಳುವ ದೈವ ಮತ್ತೊಂದು ಇರಲಾರದು. ಶಿಶುಪಾಲನ ಮಾತು ಮೀರಿತು. ಕೃಷ್ಣ ತನ್ನ ಅಗ್ರಪೂಜೆ ಸಲ್ಲಿಸಿದ ತಳಿಗೆಯಲ್ಲಿ ಚಕ್ರವನ್ನು ಅನುಸಂಧಾನ ಮಾಡಿದ. ಅದು ಶಿಶುಪಾಲನ ತಲೆ ತರಿಯಿತು. ರಾಜಸೂಯದ ಕೊನೆಯಲ್ಲಿ ರಕ್ತ ತರ್ಪಣದ ಜೊತೆಗೆ ಅಗ್ರಪೂಜೆ ಸಂಪನ್ನವಾಯಿತು. ತಿಳಿಯುವವರು ತಿಳಿಯಬಹುದಿತ್ತು, ನಿಜವಾದ ರಾಜಸೂಯ ಇನ್ನು ಮುಂದೆ ನಡೆಯಲಿದೆ. ತಳಿಗೆಯನ್ನು ಚಕ್ರವಾಗಿಸುವವ ಚಕ್ರ ಹಿಡಿಯಲೇಬೇಕಿಲ್ಲ, ಅವನು ಹಿಡಿದದ್ದು ಚಕ್ರವಾಗುತ್ತದೆ. ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ಹುಚ್ಚಿನಲ್ಲಿ ಮುಳುಗಿರುವ ಕ್ಷತ್ರಿಯರ ನಾಶಕ್ಕಾಗಿ ಇವನು ಬಂದವನೇನು? ಇವನು ಬಂದುದರಿಂದಲೇ ಕ್ಷತ್ರಿಯರಿಗೆ ಹೀಗೊಂದು ಉಕ್ಕು ಉಂಟಾದುದೇನು? ಹಿಡಿದದ್ದು ಚಕ್ರವಾಗುವ ಈ ಮಹಾನುಭಾವನ ಭಾವವನ್ನು ನಾವು ಹಿಡಿಯುವುದಾದರೂ ಹೇಗೆ? ಹಿಡಿದದ್ದು ಚಕ್ರವಾಗುವ ಈ ಮಹಾನುಭಾವನ ಭಾವವನ್ನು ನಾವು ಹಿಡಿಯುವುದಾದರೂ ಹೇಗೆ? ಮುಂದಿನ ಭಾಗ. ಕೊಲ್ಲಲು ಬೇಕಾದ ದೇವರು, ಕೊಲ್ಲಲು ಬೇಕಾದ ದೇವರು. ಕಾಲ ವೇಗವಾಗಿ ಚಲಿಸುತ್ತಿತ್ತು, ಅಥವಾ ಹಾಗೆ ಭಾಸವಾಗುತ್ತಿತ್ತು. ಹೊತ್ತು ಹೋದದ್ದೇ ತಿಳಿಯಲಿಲ್ಲ ಎನ್ನುತ್ತಾರಲ್ಲ ಹಾಗೆ. ದೊಡ್ಡ ಸಮಾರಂಭವೊಂದರ ತಯಾರಿಯಲ್ಲಿ ತೊಡಗಿದ್ದರೆ ಆ ಸಂಭ್ರಮದಲ್ಲಿ ಕಾಲದ ನಡೆ ತೀವ್ರವಾಗಿರುತ್ತದೆ. ದ್ವಾಪರದ ಆ ದೊಡ್ಡ ಸಮಾರಂಭವೆಂದರೆ ಕುರುಕ್ಷೇತ್ರದಲ್ಲಿ ನಡೆಯಲಿರುವ ಮಹಾಯುದ್ಧವೇ. ಎಲ್ಲ ಯುಗಗಳಲ್ಲಿಯೂ ದೊಡ್ಡ ಸಮಾರಂಭವೆಂದರೆ ಯುದ್ಧವೇ, ಅಂದರೆ ಕ್ಷತ್ರಿಯರ ಆಳುವ ವರ್ಗದ ರಾಗದ್ವೇಷಗಳೇ. ಮಾನಸಿಕತೆಯೇ ಆ ಕಾಲದ ನಿರ್ಣಾಯಕ ಶಕ್ತಿ. 18 ದಿನಗಳ ಯುದ್ಧವೆಂದರೆ 18 ಜನ್ಮಗಳಿಂದಲೇ ಅದಕ್ಕೆ ತಯಾರಾಗಿದೆಯೋ ಏನು?
ಎಲ್ಲರಿಗೂ ಯುದ್ಧ ನಡೆಯಲಿ, ಅದೇ ಬಿಡುಗಡೆಯ ದಾರಿ ಇರಬಹುದು ಎಂದು ಅನ್ನಿಸುತ್ತಿತ್ತು. ಕ್ಷತ್ರಿಯರು ಯುದ್ಧವನ್ನು ಅನಿವಾರ್ಯವಾಗಿ ಮಾಡಿರುವುದರಿಂದ ಹೀಗೆನಿಸುವುದಿಲ್ಲವೇ ಎಂದು ಯಾರೂ ಕೇಳಿಕೊಳ್ಳರು. ಇದು ಕ್ಷತ್ರಿಯತ್ವವನ್ನು ಎಲ್ಲರೂ ಪರೋಕ್ಷವಾಗಿ ಒಪ್ಪಿಕೊಂಡಂತೆ. ಏಕಲವ್ಯನಂತಹ ಮುಗ್ಧನಿಗೆ ದ್ರೋಣರು ಪೂಜಾರ್ಹರು ಎನ್ನಿಸುತ್ತದೆ. ದ್ರೋಣರ ಹೊರತು ಬೇರಾರೂ ಅಲ್ಲ, ಅವರ ಮೂರ್ತಿಯಾದರೂ ಸರಿ, ದ್ರೋಣನಿಗೆ ಕ್ಷತ್ರಿಯರೇ ಪೂಜಾರ್ಹರು. ದ್ರೋಣ ಏಕಲವ್ಯನ ಹೆಬ್ಬೆರಳನ್ನು ಪಡೆದದ್ದು ಕ್ಷತ್ರಿಯರಿಗಾಗಿಯೇ. ಕ್ಷತ್ರಿಯರಿಗೆ ಯುದ್ಧವು ಸಮ್ಮತವೇ ಆದರೂ ಏಕಲವ್ಯನಂತಹ ಬೇಡರ ಹುಡುಗ ಯುದ್ಧದಲ್ಲಿ ಮುಂಚೂಣಿಗೆ ಬರುವುದು ಸಮ್ಮತವಲ್ಲ. ಇದು ಯುದ್ಧದೊಳಗಿನ ಯುದ್ಧ. ಹೆಬ್ಬೆರಳು ಕಳಕೊಂಡ ಏಕಲವ್ಯನಾದರೂ ಸಾಮಾನ್ಯ ಯೋಧನಾಗಿ ದ್ರೋಣರ ಪರವಾಗಿ, ಅಂದರೆ ದುರ್ಯೋಧನನ ಪರವಾಗಿ ಹೋರಾಡಿದ. ಗುರು ಭಕ್ತಿ ಅವನ ಬಿಡುಗಡೆಗೆ ದಾರಿಯಿತ್ತಾದರೂ ಅದರ ಹಿಂದೆ ದೊಡ್ಡ ಯೋಧನಾಗುವ ಕಾಣಿಕೆ ಇತ್ತು, ಅಂದರೆ ಯುದ್ಧದ ಕಾಣಿಕೆಯೇ ಇತ್ತು. ಇನ್ನು ಗುರುವಾದ ದ್ರೋಣರಾದರೂ ಅವನ ವಿದ್ಯೆಯ ಸಕಲ ಸಾರ್ಥಕತೆಯು ಯುದ್ಧ ರಂಗದಲ್ಲಿಯೇ ಆಗುವುದಿತ್ತು. ಶಾಂತಿ ಮಂತ್ರವೇ ಈ ಬ್ರಾಹ್ಮಣನಿಗೆ ಮರೆತು ಹೋಗಿತ್ತು. ಅವನ ವಿದ್ಯೆ ಅವನನ್ನು ತಿನ್ನುವುದೇ ಅವನ ವಿಧಿಯಾಗಿತ್ತು. ದ್ರೋಣನ ಮಗ ಅಶ್ವತ್ಥಾಮ, ಈ ಆಚಾರ್ಯ ಪುತ್ರ ಮಹಾಭಾರತದ ಉಗ್ರ. ಶತ್ರುಗಳಿಗೆ ಇವನ ಮೇಲೆ ಎಷ್ಟು ದ್ವೇಷವಿತ್ತೆಂದರೆ ವೈರಿಬಣದ ಆನೆಯೊಂದಕ್ಕೆ ಅಶ್ವತ್ಥಾಮ ಎಂದು ಹೆಸರಿಟ್ಟು ಆ ಕುಂಜರವನ್ನು ಬಡಿದುಕೊಂಡರು. ಅಶ್ವತ್ಥಾಮು ಹತ ಕುಂಜರ, ಆನೆಗೆ ಕುದುರೆಯ ಹೆಸರು. ಅಶ್ವತ್ಥಾಮನನ್ನು ಕೊಲ್ಲುವಂತಿರಲಿಲ್ಲ, ಅವನು ಚಿರಂಜೀವಿಯಂತೆ. ದ್ವಾಪರದ ಒಳಗುದಿ ಹೀಗಿತ್ತು. ಆ ಮಹಾಯುದ್ಧ ಯಾದವರ ಮೇಲೆ ಪರಿಣಾಮ ಬೀರದೆ ಇರಲಿಲ್ಲ. ಸಾಮಾನ್ಯ ಯಾದವರಿಗೆ ಕೌರವರದೇ ಸ್ನೇಹ, ಬಲರಾಮನಿಗೂ ಕೌರವನ ಮೇಲೆಯೇ ಒಲವು. ಆದರೂ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ. ಯಾದವ ಸೇನೆ ಕೌರವನ ಪರವಾಗಿ ಹೋರಾಡಿತು. ಕೃಷ್ಣನಿಗೆ ಮಾತ್ರ ಪಾಂಡವರ ನಿಕಟ ಸ್ನೇಹ. ನನಗೆ ಇತ್ತಂಡಗಳು ಒಂದೇ ಎಂದ ಕೃಷ್ಣ. ಅರ್ಜುನನ ಸಾರಥಿಯಾದರೂ ಶಸ್ತ್ರ ಹಿಡಿಯಲಾರೆನೆಂದ. ಯಾದವರು ಕೌರವರ ಶಿಬಿರದಲ್ಲಿ ಇದ್ದಾರೆ ಎನ್ನುವುದು ಇದಕ್ಕೊಂದು ಕಾರಣವಿರಬಹುದು. ಚಕ್ರ ಹಿಡಿಯಲಾರನೆಂದ ಕೃಷ್ಣ, ಚಕ್ರ ಹಿಡಿಯುವಂತೆ ಮಾಡುತ್ತೇನೆ ಎಂದ ಭೀಷ್ಮ. ಪ್ರತಿಜ್ಞೆಯನ್ನೇ ಮಾಡಿದ. ಚಕ್ರ ಹಿಡಿಯಲಾರೆ ಎನ್ನುವುದು ಮಹಾಯುದ್ಧಕ್ಕೆ ಮಾಡುವ ಅಪಚಾರದಂತೆ ಎಂದು ಭೀಷ್ಮನಿಗೆ ಅನ್ನಿಸಿರಬೇಕು. ಭೀಷ್ಮನ ಬಾಣದ ಏಟಿಗೆ ನೊಂದು ಕೆರಳಿ ತನ್ನ ಪ್ರತಿಜ್ಞೆಯನ್ನು ಮರೆತು ಚಕ್ರಧಾರಿಯಾಗಿ ಕೋಪಾವೇಶದಿಂದ ಇಚ್ಛಾಮರಣಿಯಾದ ಭೀಷ್ಮನನ್ನು ಕೊಂದು ಕೆಡಗುವೆನು ಎಂದು ರಥದಿಂದ ದುಮ್ಮಿಕ್ಕಿದ ಕೃಷ್ಣನ ಚಿತ್ರ. ದೀರ್ಘಕಾಲ ಬಾಳಿದ ಭೀಷ್ಮನೆಂಬ ಮಹಾಕ್ಷತ್ರಿಯ ಕಾಣ ಬಯಸುವ ಚಿತ್ರ. ದೇವರನ್ನು ತನಗೆ ಬೇಕಾದಂತೆ ರೂಪಿಸುವವನು ಮನುಷ್ಯ. ಮನುಷ್ಯನಿಂದ ರೂಪಿಸಲ್ಪಟ್ಟು ಅವನ ಇಚ್ಛೆಯ ಸಾವನ್ನು ಅವನಿಗೆ ಮನುಷ್ಯನಿಗೆ ಒದಗಿಸುವುದು ದೇವರು. ದೇವರಿರೋದು ಅವನ ಕಣ್ಣ ಮುಂದೆ ನಾವು ಸಾಯುವುದಕ್ಕೆ. ಕ್ಷತ್ರಿಯನಿಗೆ ತನ್ನನ್ನು ಕೊಲ್ಲ ಬರುವ ದೇವರು ಬೇಕು. ಬಂದು ತನ್ನ ಭಕ್ತಿಗೆ ಮೆಚ್ಚಿ ಚಕ್ರವ ಮುಚ್ಚಿ ತಾನು ಸೋತನೆಂದು ನಗುತ್ತಾ ನಿನಗೆ ಬೇಕಾದ ಸಾವನ್ನು ನೀನು ಪಡೆ ಎಂದು ಹರಸಿ ಹಿಂದಿರುಗುವ ದೇವರು ಬೇಕು. ತನಗೆ ಬೇಕಾದ ಸಾವನ್ನು ತಾನು ಪಡೆಯುವಂತಾಗುವುದು ದೇವರ ಕೃಪೆ ಎಂದು ಈ ಕ್ಷತ್ರಿಯ ತನ್ನ ಸಾವನ್ನು ತಾನೇ ವ್ಯಾಖ್ಯಾನಿಸಬೇಕು. ಇದು ದ್ವಾಪರದ ಒಳಗುದಿಯನ್ನು ಭೀಷ್ಮನಂತವನು ತನ್ನ ಸ್ವಧರ್ಮದ ಮೂಲಕ ಕಂಡುಕೊಳ್ಳುವ ರೀತಿ. ಅಂತ್ಯಕಾಲದಲ್ಲಿ ನನ್ನ ನೆನೆ ಎಂದು ಸುಮ್ಮನೆ ಹೇಳಿದನೇ ಕೃಷ್ಣ. ಯುಗ ಧರ್ಮವನ್ನು ಗ್ರಹಿಸಿಯೇ ಕೃಷ್ಣ ತನ್ನನ್ನು ತಾನು ಸರ್ವ ಸಂಹಾರಕನಾದ ಕಾಲ ಎಂದಿದ್ದಾನೆ. ಹಾಗೆ ಹೇಳಿದರೂ ಕಾಲಕ್ಕೆ ರಾಜನೇ ಕಾರಣ, ರಾಜಾ ಕಾಲಸ್ಯ ಕಾರಣ ಕಾರಣಂ ಎಂಬ ಮಾತು ಇದೆ. ರಾಜಾ ಕಾಲಸ್ಯ ಕಾರಣಂ ಎಂಬ ಮಾತು ಇದೆ ಎಂದರೆ ದೇವರನ್ನು ಕಟ್ಟುವವರು ಮನುಷ್ಯರೇ ಎಂದಾಯಿತು. ದೇವರನ್ನು ಕಟ್ಟುವವರು ಮನುಷ್ಯರು ಹಾಗೂ ಮನುಷ್ಯರನ್ನು ಕಟ್ಟುವವನು ದೇವರು. ಮನುಷ್ಯರ ಸ್ವಧರ್ಮವೇ ಅವರನ್ನು ದೊಡ್ಡ ಯುದ್ಧದ ನಡುವೆ ತಂದು ನಿಲ್ಲಿಸಿದರೆ ಅವರ ಸ್ವಧರ್ಮವನ್ನು ಕೆಡಿಸದೆ ಅದನ್ನೇ ಅವರು ಪಾಲಿಸುವಂತೆ ನೋಡಿಕೊಳ್ಳುವುದು ದೇವರ ಸ್ವಧರ್ಮವೋ ಏನು? ಹೀಗೆ ಕೃಷ್ಣ ಅರ್ಜುನನ ಸಾರಥಿಯಾಗಿರುತ್ತಾ ಕುರುಕ್ಷೇತ್ರದ ಮಹಾಯುದ್ಧ ಮುಗಿಯಿತು. ಸಮಂತ ಪಂಚಕ ಎಂಬ ಐದು ಕೊಳಗಳಲ್ಲಿ ಮತ್ತೊಮ್ಮೆ ಕ್ಷತ್ರಿಯರ ನೆತ್ತರು ತುಂಬಿ ತುಳುಕಿತಂತೆ. ಮತ್ತೊಮ್ಮೆ ಎಂದರೆ ಹಿಂದೆ ಪರಶುರಾಮ ಕ್ಷತ್ರಿಯ ಸಂಹಾರ ಮಾಡಿದಾಗ ತ್ರೇತಾಯುಗದಲ್ಲಿ ಹೀಗೆ ನೆತ್ತರು ತುಂಬಿತ್ತು. ಯುಗ ಯುಗಗಳಲ್ಲೂ ಅದು ತುಂಬಬೇಕೋ ಏನು? ಆ ನೆತ್ತರಿನ ಮಳೆ ಬಾರದೆ ಬರಗಾಲ ಎಂದು ಉಂಟಾದದ್ದಿಲ್ಲ. ಪರಶುರಾಮನು ಎರೆದ ಕೆನ್ನೀರಿನ ಜಳಕಕ್ಕೆ ಕೂದಲು ನೆನೆಯಲಿಲ್ಲ ಎನ್ನುತ್ತಿಹೇ ಎಂದು ಭೂಮಿ ತಾಯಿಯನ್ನು ಕುರಿತು ಕವಿ ಸುಮ್ಮನೆ ಬರೆಯಲಿಲ್ಲ. ಈ ಎಲ್ಲದರ ನಡುವೆ ಕುಚೇಲದ ಕತೆ, ಅವಲಕ್ಕಿಯ ರುಚಿಯನ್ನು ಕೃಷ್ಣ ಸವಿದ ಕತೆ. ಅವನು ಸದಾ ಹರಿದ ಚಿಂದಿ ಬಟ್ಟೆ ಉಡುವವ, ಆದುದರಿಂದ ಕುಚೇಲನೆಂದು ಅನ್ವರ್ಥಗೊಂಡ ಬಡ ಬ್ರಾಹ್ಮಣ. ಹೆಸರು ಸುಧಾಮ. ಸಾಂದೀಪನಿಗಳ ಗುರುಕುಲದಲ್ಲಿ ಕೃಷ್ಣ ಬಲರಾಮನಿಗೀತ ಸಹಪಾಠಿ, ಜೊತೆಗಾರ. ಸದಾ ಕೃಷ್ಣನ ತಂಟೆ ತಮಾಷೆ ನಗುಗಳ ವಸ್ತು. 64 ದಿನ ಮಾತ್ರ ಗುರುಕುಲದಲ್ಲಿ ಇದ್ದು ಇನ್ನು ಸಾಕೆಂದು ಕಲಿಯುವುದು ಸಾಕಷ್ಟು ಆಯಿತು. ಕೃಷ್ಣ ರಾಮ ಹೊರಟು ಹೋದಾಗ ಸುಧಾಮನಿಗೆ ಕಡು ಬೇಸರವಾಗಿತ್ತು. ಆ 64 ದಿನಗಳ ನೆನಪು 60 ವರ್ಷಗಳವರೆಗೆ ಆಯಿತು ಎನ್ನುತ್ತಿದ್ದ. ಗುರುಕುಲವಾಸ ಮುಗಿಸಿ ಮನೆಗೆ ಮರಳಿದ. ಸಂಸಾರಿ, ಕಡುಬಡತನ. ಮನೆಯಲ್ಲಿ ಸದಾ ಕೃಷ್ಣನ ಕುರಿತ ಮಾತು.
ಕೃಷ್ಣನನ್ನು ಬಹಳ ಬಲ್ಲವರಂತೆ ಮಾತನಾಡುತ್ತೀರಿ, ಒಮ್ಮೆ ಆ ದ್ವಾರಕಾಧೀಶನ ಬಳಿಗೆ ಹೋಗಿ ಬರಬಾರದೆ ಎಂದು ಮಡದಿ ಸದಾ ಒತ್ತಾಯ ತರುತ್ತಿದ್ದಳು. ಬಡವರು ದೊಡ್ಡವರ ಬಳಿಗೆ ಹೋಗುವುದು ಏಕೆ ಎಂದು ಬೇರೆ ಹೇಳಬೇಕಿಲ್ಲವಲ್ಲ. ಸುಧಾಮನಿಗೆ ಈ ಯೋಚನೆಯೇ ತುಂಬಾ ಒಂದು ಸಂಕಟ. ಮುಂದಕ್ಕೆ ತಳ್ಳುತ್ತಿದ್ದ. ಒತ್ತಾಯ ಹೆಚ್ಚಿದ ಮೇಲೆ ಒಮ್ಮೆ ದ್ವಾರಕೆಗೆ ನಡೆದ. ದಿನವಿಡೀ ನಡೆದು ದ್ವಾರಕ್ಕೆ ತಲುಪುವಾಗ ಸೂರ್ಯ ಕಡಲಲ್ಲಿ ಕಂತುವ ಹವಣೆಯಲ್ಲಿದ್ದ. ಮನೋಹರವಾದ ಮುಸ್ಸಂಜೆ. ದ್ವಾರಕೆ ಆ ಬೆಳಕಿನಲ್ಲಿ ದಿಗ್ಭ್ರಮೆಯನ್ನುಂಟು ಮಾಡುತ್ತಿತ್ತು. ಸಣ್ಣ ದೊಡ್ಡ ಕಟ್ಟಡಗಳು, ಬೀದಿಗಳು, ಓಣಿಗಳು, ದೊಡ್ಡ ಭುಜದ ಎತ್ತುಗಳನ್ನು, ಕಾತೆವಾಡದ ಕುದುರೆಗಳನ್ನು ಕಟ್ಟಿದ ರಥಗಳು, ಜನಸಂದಣಿ. ಬ್ರಾಹ್ಮಣ ಬೆರಗಾಗಿ ಹೋದ. ಇವನ ಬೆರಗಿನ ಕಣ್ಣುಗಳನ್ನು ನೋಡಿ ದ್ವಾರಕೆಯ ಪೌರೋನ್ನೋರ್ವ ವಿಚಾರಿಸಿ ಕೃಷ್ಣನ ಅರಮನೆಯ ಬಳಿಗೆ ಒಯ್ದು ಬಿಟ್ಟ. ಒಳಗಿನಿಂದ ಹುಡುಗರ ತಂಡವೊಂದು ಕೇಕೆ ಹಾಕಿ ನಗುತ್ತಾ ಬರುತ್ತಿತ್ತು. ಗುರುಕುಲದಲ್ಲಿ ಇದ್ದಾಗಿನ ಕೃಷ್ಣನಂತದ ಚಹರೆಯ ಹುಡುಗನೊಬ್ಬನಿದ್ದ. ಅವನು ಸುಧಾಮನನ್ನು ವ್ಯಂಗ್ಯವಾಗಿ ನೋಡಿದ. ಗೆಳೆಯರಿಗೆ ಹೇಳಿದ, ನಮ್ಮ ಅಪ್ಪಾಜಿಗೆ ಇಂಥ ಬ್ರಾಹ್ಮಣರೆಂದರೆ ಅದೇಕೋ ಇಷ್ಟ. ಇವರು ಭೂಸುರರಂತೆ. ನಾನು ಹೇಳುತ್ತೇನೆ, ಇವರು ಭೂಭಾರ. ತಂಡವಿಡಿ ಗೊಳ್ಳೆಂದು ನಕ್ಕಿತು. ತಾಂಬಾ ಬಾ ಹೋಗೋಣ ಎಂದು ಗೆಳೆಯರು ಹುಡುಗನನ್ನು ಎಳಕೊಂಡು ಹೋದರು. ಇದೆಲ್ಲ ಏನೆಂದು ಗೊಂದಲ ಕೊಳ್ಳುವುದಕ್ಕೆ ಅವಕಾಶವೂ ಇಲ್ಲದಂತೆ ಕೃಷ್ಣ ಓಡೋಡಿ ಬಂದ. ಓ ಸುಧಾಮ ಎಂದು ದೊಡ್ಡದಾಗಿ ಹೇಳುತ್ತಾ ತಬ್ಬಿಕೊಂಡ ಬಿಗಿಯಾಗಿ. ಸುಧಾಮನ ಮೈಯ ಧೂಳು ಕೃಷ್ಣನಿಗೆ ಅಂಟಿಕೊಂಡವು. ಕೃಷ್ಣನ ಕಣ್ಣ ಸನ್ನೆಗೆ ನಿಸರ್ಗವೇ ಚಲಿಸಿತು ಎಂಬಂತೆ ಸೇವಕರು ಬಂದರು. ಸುಧಾಮನಿಗೆ ಸುಖ ಸ್ನಾನವಾಯಿತು, ಆಯಾಸ ಕಳೆಯಿತು, ಉಡಲು ಹೊಸ ಬಟ್ಟೆ ಬಂದವು. ಸುಧಾಮ ತನ್ನ ಹಳೆಯ ಉತ್ತರಿಯವನ್ನು ಮಾತ್ರ ಕಳಚದೆ ಅದನ್ನೇ ಹೊದ್ದುಕೊಂಡ. ಅದನ್ನು ಕಳಚಬೇಡಿ ಎಂದಿದ್ದಳು ಮಡದಿ. ಮಾತು ನೆನಪಿನಲ್ಲಿತ್ತು. ಅಷ್ಟರಲ್ಲಿ ಕೃಷ್ಣ ತನ್ನ ಹೆಂಡಿರೊಡನೆ ಬಂದ. ಸುಧಾಮನ ಕೈ ಹಿಡಿದು ಅಂತಃಪುರಕ್ಕೆ ಕರೆದೊಯ್ದ. ಪಲ್ಲಂಗದ ಮೇಲೆ ಕೂಡಿಸಿದ. ಬೆಳ್ಳಿಯ ಗಿಂಡಿಯಲ್ಲಿ ಸುಕೋಷ್ಣವಾದ ಹಾಲು. ಸುಧಾಮನ ಕೈ ನಡುಗುತ್ತಿತ್ತು. ಕೃಷ್ಣ ನಗುತ್ತ ತಾನೇ ಈ ತನ್ನ ಪ್ರಿಯ ಗೆಳೆಯನಿಗೆ ಹಾಲು ಕುಡಿಸಿದ. ಏನು ಸಂಕೋಚ ಬೇಡ ಎಂದ. ನಡೆದು ಬಂದೆಯ ದ್ವಾರಕೆಗೆ, ತಿಳಿದಿದ್ದರೆ ರಥ ಕಳಿಸುತ್ತಿದ್ದೆ. ನನ್ನ ರಾಜಕೀಯದಲ್ಲಿ ನಿನ್ನನ್ನು ಮರೆತದ್ದು ನನ್ನದೇ ತಪ್ಪು ಎಂದ ಕೃಷ್ಣ. ಮಾತಿನ ನಡುವೆ ಕಿವಿಯತ್ತವಾಗಿ, ಮಕ್ಕಳೆಷ್ಟು ಎಂದು ಕೇಳಿದ. ಬಡವರಿಗೆ ಮಕ್ಕಳು ಜಾಸ್ತಿ, ಶ್ರೀಮಂತರಿಗೆ ಹೆಣ್ಣಿರು ಜಾಸ್ತಿ, ಇದು ಚರಿತ್ರೆ ಎಂದು ಕೃಷ್ಣ ದೊಡ್ಡದಾಗಿ ನಕ್ಕ. ತನ್ನ ಮಡದಿಯರನ್ನು ಕರೆದು ಗುರುಕುಲದಲ್ಲಿ ತಾವು ಒಟ್ಟಿಗೆ ಓದಿದ್ದರ ಕತೆ ಹೇಳಿದ. ಆಟ ಕೂಟ ಪಾಠಗಳಲ್ಲಿ ನಾವೊಂದು ಜೊತೆ ಎಂದ. ಒಂದು ಗುಟ್ಟು ಹೇಳುವೆ, ಆಲದ ಮರದ ಬೀಳಲುಗಳಲ್ಲಿ ನಾವು ಜೋತು ಬಿದ್ದು ಹುಡುಗರು ಜೋಕಾಲಿ ಆಡುತ್ತಿದ್ದರೆ ಈ ಸುಧಾಮ ದೂರದಲ್ಲಿ ಕೂತು ನಮ್ಮನ್ನು ನೋಡುತ್ತಿದ್ದ. ನೀನು ಜೋಕಾಲಿ ಆಡುವುದಿಲ್ಲವೇನಯ್ಯ ಎಂದು ರೇಗಿಸಿದರೆ ನಿಮ್ಮನ್ನು ನೋಡುವ ಸಂತೋಷ ಸಾಲದೆ ಎನ್ನುತ್ತಿದ್ದ. ಜೋಕಾಲಿ ಜೀಕುತ್ತಲೇ ನಮ್ಮಣ್ಣ ಬಲರಾಮ ಈ ಬ್ರಾಹ್ಮಣನಿಗೆ ಬೀಳುವ ಹೆದರಿಕೆ ಎನ್ನುತ್ತಿದ್ದ. ಆಗ ಈ ಬುದ್ಧಿವಂತ, ಬೀಳುವ ಹೆದರಿಕೆ ಇದ್ದವನೇ ಬ್ರಾಹ್ಮಣ ಎನ್ನುತ್ತಾ ರಾಮನ ಮಾತನ್ನು ತಿರುಗಿಸಿ ಹೇಳುತ್ತಿದ್ದ. ಗುರುಗಳು ಪ್ರಶ್ನೆ ಕೇಳಿದರೆ ಈ ಸುಧಾಮ ಉತ್ತರವನ್ನು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿ ನನ್ನ ಮಾನವನ್ನು ಉಳಿಸಿದ್ದು ಅದೆಷ್ಟು ಸಲ ಎಂದು ಹೇಳಿ ನಕ್ಕ. ಮಾತು ಮಾತು ಮಾತು, ನಗು ನಗು ನಗು. ಆಗಲೂ ಹೀಗೆ ಉತ್ತರಿಯ ಹೊದೆದುಕೊಂಡೇ ಇರುತ್ತಿದ್ದಾಗೆಂದು ನಗುತ್ತಾ ಹೊದ್ದ ಉತ್ತರಿಯವನ್ನು ಸೆಳೆದುಕೊಂಡ. ವಸ್ತ್ರಾಪಹಾರ ಮಾಡುತ್ತಿದ್ದೀರೇನು ಎಂದು ಹೆಂಗಸರು ನಕ್ಕರು. ಸುಧಾಮನ ಬಡಕಲು ಮೈಗೋಚರಿಸಿತು. ಕೃಷ್ಣ ತನ್ನ ರೇಷ್ಮೆಯ ಉತ್ತರಿಯವನ್ನು ಸುಧಾಮನಿಗೆ ಹೊದಿಸಿದ. ಸುಧಾಮ ಉತ್ತರಿಯ ತಾನು ಹೊದೆದುಕೊಳ್ಳಬೇಕು. ಆಗ ಕಂಡಿತು ಆ ಉತ್ತರಿಯದ ಅಂಚಿನಲ್ಲಿ ಕಟ್ಟಿದ್ದ ಪುಟ್ಟದೊಂದು ಗಂಟು. ಇದೇನಿದು ಎಂದು ಕೃಷ್ಣ ಅದನ್ನು ಬಿಚ್ಚಿಕೊಂಡ. ಸುಧಾಮ ಬೆಪ್ಪನಂತೆ ನೋಡುತ್ತಿದ್ದ. ಆ ಗಂಟಿನಲ್ಲಿತ್ತು ಉರಿಯಲ್ಲಿ ಬಾಡಿಸಿದ ಬಾಳೆಯ ಎಲೆಯ ದೊನ್ನೆಯಲ್ಲಿ ಕಟ್ಟಿಕೊಟ್ಟ ಇಷ್ಟು ಅವಲಕ್ಕಿ, ಮೇಲೆ ಇಷ್ಟು ಬೆಲ್ಲದ ಹುಡಿ, ಕೊಬ್ಬರಿ ಚೂರು. ಹೋ, ನನಗೆ ಅತ್ತಿಗೆ ಕಳಿಸಿದ್ದು ಎಂದು ನಲಿಯುತ್ತಾ ಕೃಷ್ಣ ಒಂದು ಹಿಡಿ ಅವಲಕ್ಕಿ ಬಾಯಲ್ಲಿ ಹಾಕಿಕೊಂಡ. ಇನ್ನೊಂದು ಸ್ವಲ್ಪ ಉಳಿದಿತ್ತು. ಪದಾರ್ಥ ಎರಡು ಸಲ ಬಡಿಸಬೇಕೆನ್ನುವುದು ಮನೆಯ ಹೆಂಗಸರ ನಿಯಮವಂತೆ. ಕೃಷ್ಣ ಸುಧಾಮ ಏಕಾಂತದಲ್ಲಿ ಮಾತನಾಡಿದರು. ಕೃಷ್ಣ ತನ್ನ ನೋವನ್ನು ಹೇಳಿಕೊಂಡ. ತನ್ನ ನೋವನ್ನು ಯಾರಲ್ಲಿ ಹೇಳಲಿ, ದೇವರೇ ಕಳಿಸಿಕೊಟ್ಟಂತೆ ನೀನು ಬಂದೆ ಎಂದು ತೊಡಗಿದ. ತನ್ನ ಮಕ್ಕಳ ಬಗ್ಗೆ, ಸಾಮನ ಬಗ್ಗೆ, ಹಿರಿಯರ ಮೇಲೆ ಗೌರವವಿಲ್ಲ. ಎಲ್ಲರೂ ಲೇವಡಿ ಮಾಡುವುದೇ ಆಗಿದೆ. ಮೇರೆ ಬೆಳೆಯುತ್ತಿದ್ದಾರೆ. ರಾಜಧಾನಿಯನ್ನು ಕಟ್ಟಿಕೊಟ್ಟೆ ಈ ಯಾದವರಿಗೆ, ಅದೇ ತಪ್ಪಾಯಿತೇನು? ಮಾತನಾಡುತ್ತಲೇ ಹೋದ ಕೃಷ್ಣ. ಸುಧಾಮನಿಗೆ ಎಲ್ಲ ತಿಳಿಯುತ್ತಿತ್ತು. ಪ್ರತಿ ಮಾತು ಹುಟ್ಟುತ್ತಿರಲಿಲ್ಲ. ಅವನ ಮಾತು ಅವನಲ್ಲೇ ಅಡಗಿತು. ದ್ವಾರಕೆಯಲ್ಲಿ ಆ ರಾತ್ರಿ ವೈಕುಂಠದಂತ ಅರಮನೆಯಲ್ಲಿ ಕೃಷ್ಣನ ಪಕ್ಕದ ಹಾಸಿಗೆಯಲ್ಲಿ ಮಲಗಿ ಗೆಳೆಯರು ಮುಂಜಾವಿನ ತನಕ ಮಾತನಾಡಿರಬೇಕು. ಈ ನಡುವೆ ಸುಧಾಮನಿಗೆ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ಹಂತದಲ್ಲಿ ಎಚ್ಚರವಾಯಿತು. ನೋಡುತ್ತಿದ್ದಾನೆ, ಕೃಷ್ಣ ಹಾಸಿಗೆಯಲ್ಲಿ ಕುಳಿತಿದ್ದಾನೆ. ಕಣ್ಣು ಮುಚ್ಚಿವೆ. ಮೈ ನೀರವ ನಿಷ್ಪಂದ, ಮೆಲ್ಲನೆ ಉಸಿರಾಡುತ್ತಿದೆ. ಪರಮ ಶಾಂತ ಮುಖ. ಹೌದು, ಕೃಷ್ಣ ಧ್ಯಾನಾಲೀಲನಾಗಿದ್ದಾನೆ ಸುಧಾಮನಿಗೆ ಅನ್ನಿಸಿತು. ಕೃಷ್ಣನಿಗೆ ಬದುಕಿನ ಎರಡು ದಡವೂ ಗೊತ್ತು, ಪರಿಚಿತ. ಸಂಸಾರದ ದಡ, ನಿರ್ವಾಣದ ದಡ, ನಡುವೆ ಹರಿಯುತ್ತಿದೆ ಜೀವನದಿ. ಧ್ಯಾನಮಗ್ನ ಕೃಷ್ಣ ಮೂರ್ತಿಯನ್ನು ನೋಡಿ ಸುಧಾಮ ತಾನು ಧನ್ಯನೆಂದುಕೊಂಡ.
ಮರುದಿನ ತನ್ನ ರಥದಲ್ಲಿ ಕೃಷ್ಣ ಸುಧಾಮನನ್ನು ಅವನ ಬಳಿಗೆ ಹಳ್ಳಿಗೆ ಕಳುಹಿಸಿದ. ಸಂಜೆ ರಥ ಹಳ್ಳಿಯನ್ನು ಮುಟ್ಟಿತು. ಅವನ ಮನೆ ಮುಂದೆ ಜನ ನೆರೆದಿದ್ದರು. ಚಕಿತನಾಗಿ ಸುಧಾಮ ನೋಡುತ್ತಿದ್ದಂತೆ ಮನೆಯಾಕೆ ಬಂದಳು. ಭಾರಿಯ ಸೀರೆ ಉಟ್ಟಿದ್ದಳು. ಚಿನ್ನದ ಡಾಬು ಮಿರುಗುತ್ತಿತ್ತು. ದ್ವಾರಕೆಯಿಂದ ಬಂದ ಉಡುಗೊರೆಗಳಿವು ಎಂದಳು. ನಿನ್ನಿನ ಇರುಳೆ ರುಕ್ಮಿಣಿ ಸತ್ಯಭಾಮ ಇವನ್ನೆಲ್ಲ ಕಳುಹಿಕೊಟ್ಟರಂತೆ. ಮುಂಜಾನೆ ತಲುಪಿದವು ಎಂದಳು. ಸಂಭ್ರಮವಿತ್ತು. ಹೊಸ ಮನೆ ಕಟ್ಟುವುದಕ್ಕೆ ದ್ವಾರಕೆಯಿಂದಲೇ ಜನ ಬಂದಿದ್ದರು. ಕೆಲಸ ಆಗಲಿ ಪ್ರಾರಂಭವಾಗಿತ್ತು. ಸುಧಾಮನ ಮಕ್ಕಳು ಎಲ್ಲಿ ಏನೇನು ಬೇಕು ಎಂಬ ಅಸಂಖ್ಯ ವಿವರಗಳನ್ನು ಹೇಳುತ್ತಿದ್ದರು. ಅಷ್ಟೆಲ್ಲ ಬೇಕೇನು? ಸುಧಾಮ ಕೇಳಿದ. ನೀವೊಮ್ಮೆ ಸುಮ್ಮಗಿರಿ, ಈಗ ಮಾಡಿಸಿಕೊಂಡರೆ ಬಂತು. ಉತ್ತರ ಬಂತು. ಸುಧಾಮನಿಗೆ ಏಕೋ ಸಾಂಬರ ನೆನಪಾಯಿತು. ಮಡದಿ ಬಂದು ಊಟ ಕೇಳಿ ಎಂದಳು. ಸುಧಾಮ ಏಕೋ ಹಸಿವಿಲ್ಲ, ಒಂದು ಹಿಡಿ ಅವಲಕ್ಕಿ ನೆನೆಸಿಕೊಂಡು ಸಾಕು ಎಂದ. ರಥ ಮರಳಿತು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ. ನಮಸ್ತೆ.